ಸಿನಿಮಾ ಸೂಪರ್ ಆಗಿದೆ. ಚಂದನ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಮತ್ತು ಲೊಕೇಶನ್ ಬಂದು ಉತ್ತರ ಕರ್ನಾಟಕ, ಲೊಕೇಶನ್ ಅಂತೂ ಸೂಪರ್ ಡೂಪರ್ ಆಗಿದೆ. ಅಲ್ಲಿ ಮಾಡಿರೋ ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಯೂತು ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿದೆ. ಈ ಯೂತ್ ಹೀರೋಗಳು ಮುಂದೆ ಬರಬೇಕು, ಅವ್ರಿಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಅವಕಾಶಗಳು ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು ಯೂತ್ಗಳು, ಯೂತ್ ಹೀರೋಗಳನ್ನ ಅಂತ ನಾನು ಹೇಳ್ತೀನಿ. ಎಲ್ಲರೂ ಬಂದು ಕೂತ್ಕೊಂಡು ಫಿಲಮ್ಮು ನೋಡಿ ಅವ್ರಿಗೆ ಪ್ರೋತ್ಸಾಹಿಸಿ 100 ಡೇಸ್ ಓಡಲಿ. ಆಲ್ ದ ಬೆಸ್ಟ್ ಚಂದನ್ಗೆ. ಆಲ್ ದ ಬೆಸ್ಟ್ ಸರ್, ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ, ಹೊಸ ಥರ ಇದೆ, ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯ್ತು ಅದರಲ್ಲಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ, ಚೆನ್ನಾಗಿದೆ. ಅರವಿಂದ್ ಅವ್ರ ಲೇಡಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲೇಡಿ ಸೂಪರ್ ಆಗಿ ಮಾಡಿ, ಪಿಕ್ಚರ್ ಫೈನ್ ಆಗಿದೆ, ವಂಡರ್ಫುಲ್ ಪಿಕ್ಚರ್, ಸೂಪರ್ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ರು ಸಿನಿಮಾ, ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಹೊಸ ಆರ್ಟಿಸ್ಟ್ಗಳು ನಮ್ಮ ಚಂದನ್ನು ಮತ್ತು ಹೀರೋ ಅಶ್ವಿನ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲೇಡಿ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಂದನ್ ಅವರು ಇದೇ ಹೊಸ ಪ್ರತಿಭೆ, ಇನ್ನೂ ಮುಂದಕ್ಕೆ ಈ ಫೀಲ್ಡಲ್ಲಿ ಬೆಳಿಬೇಕು ಅಂತ ಆಶಿಸ್ತೀನಿ. ಸೂಪರ್ ಆಗಿದೆ ಸರ್, ಇಷ್ಟ ಆಯಿತು. ಚೆನ್ನಾಗಿದೆ, ಏನು ಇಷ್ಟ ಸಿನಿಮಾ? ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ, ಏನು ಸೆಂಟ್ರಲ್ ಏನು ಬೇಜಾರಾಗಲ್ಲ, ಫಿಲಮ್ ಚೆನ್ನಾಗಿದೆ, ನೋಡ್ಬೋದು ಏನಾದ್ರು.